ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಸಸ್ಯಾಹಾರಿ. ಹುಲಿಯಂತೂ ಬಹಳ ದೂರ ಉಳಿತು, ನವಿಲಂತೂ ಬಹಳ ದೂರ ಉಳಿತು, ಇರುವೆಯನ್ನು ಕೂಡ ಕೊಲ್ಲೋದ್ರ ವಿರುದ್ಧ ನಾನಿದ್ದೀನಿ. ನಾನು ಪ್ಯೂರ್ ವೆಜಿಟೇರಿಯನ್, ತಮಗೆಲ್ಲರಿಗೂ ಗೊತ್ತಿದೆ. ಕೋಳಿಯಾಗಲಿ, ಆಕಳಾಗಲಿ, ಕುರಿಯಾಗಲಿ, ಯಾವುದೇ ಒಂದು ಪ್ರಾಣಿ ಹತ್ಯರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೆ. ರಾಜರ ಕಾಲದಲ್ಲೆಲ್ಲ ಇವೆಲ್ಲ ಬಳಕೆ ಆಗ್ತಿದ್ರು, ಹುಲಿಯಂತೂ ಅವೆಲ್ಲವೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಈ ಮೀನಂದು ಕೂಡ ಇದಾವೆ, ಈ ಜಿಂಕೆ ಕೊಂಬು ಅವೆಲ್ಲವೂ ಕೂಡ. ಸರ್ಕಾರ ಒಂಚೂರು ಗಡುವು ಕೊಟ್ಟು ಅವೆಲ್ಲ ವಾಪಸ್ ತಗೊಳ್ಳುವಂಥದ್ದು. ಸರ್ಕಾರ ಆ ರೀತಿ ನಿರ್ಣಯ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಳ್ಳೇದು. ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಇದೆ, ಯಾಕಂದ್ರೆ ಸಂತೋಷ್ ಅವರನ್ನ ಬಂಧನ ಮಾಡಿದ್ರು ಬಿಗ್ ಬಾಸ್ ಹೋಗಿ. ಈಗ ಏನು ಸೆಲೆಬ್ರಿಟಿಗಳಿದೆ, ಅವ್ರ ಮನೆಗೆ ಹೋಗಿ ಅವರಿಗೆ ನೋಟಿಸ್ ಕೊಡುವಂಥದ್ದು, ಸೆಲೆಬ್ರಿಟಿಗೊಂದು ಕಾನೂನು, ಸಾಮಾನ್ಯ ಜನರಿಗೆ ಖಂಡಿತ ಇಲ್ಲ. ನಮ್ಮ ದೇಶದ ಸಂವಿಧಾನ ಆಗಲಿ, ನಮ್ಮ ನೆಲದ ಕಾನೂನಾಗಲಿ, ಎಲ್ಲರಿಗೂ ಸರಸಮಾನ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದು ರಿಪೋರ್ಟರ್ಸ್ ಇರ್ಬೋದು, ಅದು ಜನಸಾಮಾನ್ಯರಿರ್ಬೋದು. ದರ್ಶನ್ ಮನೆಯಲ್ಲಿ ನನಗೆ ಅದ್ರ ಬಗ್ಗೆ ಗಮನಕ್ಕಿಲ್ಲ. ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಬಹಳ ಬ್ಯುಸಿ ಇದ್ದೆ, ಬಟ್ ಕಾನೂನು ಎಲ್ಲರಿಗೂ ಒಂದೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು ನೋಡಿದ್ರೆ ನಕಲಿ ಹಾಕೊಳ್ಳುವಂತದ್ದು ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅನ್ನುವಂಥ. ನೋಡಿ, ಅಸಲಿ ಸಿಗೋದನ್ನೇ ಇಲ್ಲ, ಅಸಲಿ ಸಿಗೋದನ್ನೇ ಇಲ್ಲ ಅಂದಾಗ ಈಗ ಪೆಂಡೆಂಟ್ ನಕಲಿನೋ ಅಸಲಿ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದಾರೆ, ಅವ್ರು ಕುಲಂಕುಷವಾಗಿ ಅದನ್ನು ನೋಡಿ ಅವ್ರು ತಮಗೆ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಸಸ್ಯಾಹಾರಿ. ಹುಲಿಯಂತೂ ಬಹಳ ದೂರ ಉಳಿತು, ನವಿಲಂತೂ ಬಹಳ ದೂರ ಉಳಿತು, ಇರುವೆಯನ್ನು ಕೂಡ ಕೊಲ್ಲೋದ್ರ ವಿರುದ್ಧ ನಾನಿದ್ದೀನಿ. ನಾನು ಪ್ಯೂರ್ ವೆಜಿಟೇರಿಯನ್, ತಮಗೆಲ್ಲರಿಗೂ ಗೊತ್ತಿದೆ. ಕೋಳಿಯಾಗಲಿ, ಆಕಳಾಗಲಿ, ಕುರಿಯಾಗಲಿ, ಯಾವುದೇ ಒಂದು ಪ್ರಾಣಿ ಹತ್ಯರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೆ. ರಾಜರ ಕಾಲದಲ್ಲೆಲ್ಲ ಇವೆಲ್ಲ ಬಳಕೆ ಆಗ್ತಿದ್ರು, ಅವೆಲ್ಲವೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಈ ಮೀನಂದು ಕೂಡ ಇದಾವೆ, ಈ ಜಿಂಕೆ ಕೊಂಬು ಅವೆಲ್ಲವೂ ಕೂಡ. ಸರ್ಕಾರ ಒಂಚೂರು ಗಡುವು ಕೊಟ್ಟು ಅವೆಲ್ಲ ವಾಪಸ್ ತಗೊಳ್ಳುವಂಥದ್ದು. ಸರ್ಕಾರ ಆ ರೀತಿ ನಿರ್ಣಯ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಳ್ಳೇದು. ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಇದೆ, ಯಾಕಂದ್ರೆ ಸಂತೋಷ್ ಅವರನ್ನ ಬಂಧನ ಮಾಡಿದ್ರು ಬಿಗ್ ಬಾಸ್ ಹೋಗಿ. ಈಗ ಏನು ಸೆಲೆಬ್ರಿಟಿಗಳಿದೆ, ಅವ್ರ ಮನೆಗೆ ಹೋಗಿ ಅವರಿಗೆ ನೋಟಿಸ್ ಕೊಡುವಂಥದ್ದು, ಸೆಲೆಬ್ರಿಟಿಗೊಂದು ಕಾನೂನು, ಸಾಮಾನ್ಯ ಜನರಿಗೆ ಖಂಡಿತ ಇಲ್ಲ. ನಮ್ಮ ದೇಶದ ಸಂವಿಧಾನ ಆಗಲಿ, ನಮ್ಮ ನೆಲದ ಕಾನೂನಾಗಲಿ, ಎಲ್ಲರಿಗೂ ಸರಸಮಾನ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದು ರಿಪೋರ್ಟರ್ಸ್ ಇರ್ಬೋದು, ಅದು ಜನಸಾಮಾನ್ಯರಿರ್ಬೋದು. ದರ್ಶನ್ ಮನೆಯಲ್ಲಿ ನನಗೆ ಅದ್ರ ಬಗ್ಗೆ ಗಮನಕ್ಕಿಲ್ಲ. ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಬಹಳ ಬ್ಯುಸಿ ಇದ್ದೆ, ಬಟ್ ಕಾನೂನು ಎಲ್ಲರಿಗೂ ಒಂದೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು ನೋಡಿದ್ರೆ ನಕಲಿ ಹಾಕೊಳ್ಳುವಂಥದ್ದು ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅನ್ನುವಂಥ. ನೋಡಿ, ಅಸಲಿ ಸಿಗೋದನ್ನೇ ಇಲ್ಲ, ಅಸಲಿ ಸಿಗೋದನ್ನೇ ಇಲ್ಲ ಅಂದಾಗ ಈಗ ಪೆಂಡೆಂಟ್ ನಕಲಿನೋ ಅಸಲಿ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದಾರೆ, ಅವ್ರು ಕುಲಂಕುಷವಾಗಿ ಅದನ್ನು ನೋಡಿ ಅವ್ರು ತಮಗೆ ಹೇಳ್ತಾರೆ.